ಓಹೋಯ್ ನಮಸ್ಕಾರ ಮರ್ರೆ ಶನಿವಾರ ಅಂದಳಿ ಹತ್ತಿದ್ಕಂತ ಕಣ್ಬಿಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು ಪದಾರ್ಥ ಸಿಗೋಸ್ತಿ ಫೆಂಗ್ಸರು ಪೇಟೆಗೆ ಹೋಗಿ ಬರ್ತೀವಿ ಗಣಸರು ಮೊಬೈಲ್ ಹೊತ್ತಕೊಂಡು ಫೆನ್ಗಳಿಗೆ ಏನು ಮಾಡ್ತೀವಿ ಗಣಗಳು ಎಲ್ಲಿಚೂರು ಕುಟ್ಟಿ ಬೇಕಂತೀವಿ ಹಳೆಯರು ಮಳೆಯರು ಮೇಲೆ ತುಂಬ ಹಾಕ್ಲಿಕ್ಕೆ ಗೌಡರು ಚಿರಿಪಿರಿ ಮಕ್ಕಳು ನಿಮಗೆಲ್ಲರಿಗೂ ಕಲಾ ಚಿಗುರುವವರ ಹಳೆಯ ಮೂಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಹೋಯ್ ನಾವು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿದ್ದೆ ಅದೇ ಅಂತ ಹೇಳಿದ್ರು ಗುಜರಾಣಿ ಅಂತ ಹೇಳ್ರಿ ಅಂತ ಕೇಳಿದ್ರು ಗುಜರಾಣಿ ಗುಜರಾಣಿ ಇದೆಲ್ಲ ಹೇಳ್ತಾರೆ ಈ ಗುಜರಾಣಿ ಗುಜರಾಣಿ ಅಂತ ಹೇಳಿದ್ರೆ ಈ ಪದದ ಅರ್ಥ ಯಾವ್ದು ಕೇಳಿದ್ರೆ ಒಂದು ದಿನ ದೂಡುವಂಥ ಪರಿ ಒಂದು ದಿವಸಕ್ಕೆ ಅಪ್ಪಂಥ ಉದ್ಯೋಗ ಅಲ್ಲೇ ಮನೆ ಬಿಡದಲ್ಲಿ ನಾನು ಕುಟು ಕುಟು ಮಾಡ್ಕೊಂಡು ಅದರಿಂದ ಆಚೀಚೆಗೆ ಏನೋ ಮಾಡ್ಕೊಂಡು ಒಂದು ದಿವಸದ ಖರ್ಚು ಒಂದು ದಿವಸದ ದುಡಿಮೆ ಒಂದು ದಿವಸಕ್ಕೆ ಅಪ್ಪಂಥದ್ದು ಏನೋ ಒಂದು ತಾಪತ್ರ ಒಂದು ದಿವಸ ಕಳಿತ್ಕಣಿ ಆ ಒಂದು ದಿವಸ ಕಳುವ ಪರಿಯನ್ನು ಗುಜರಾಣಿ ಅಂದಳಿ ಹೇಳೋದು ಆ ದಿನದ ಗುಜರಾಣಿ ಅಂದಳಿ ಈ ಪದಗಳಲ್ಲಿ ಇವತ್ತಿನ ದಿವಸ ಭಾರಿ ಕಮ್ಮಿ ಇತ್ತು ಸುಮಾರು ಜನ ಉತ್ತರ ಕೊಟ್ಟಿರು ಅಡ್ಡಿಲ್ಲ ಹಾಗೆ ಇವತ್ತಿನ ಸಂಚಿಕೆ ಅಂತ ಕೇಳಿದ್ರೆ ಇವತ್ತಿನ ಸಂಚಿಕೆ ನಾನು ನಿಮಗೆ ಆ ಒಂದು ಪುರಾಣದ ಕತಿ ಅಂತ ಹೇಳಿದ್ರೆ ಅಭಿಮನ್ಯು ಹುಟ್ಟದ ಕತಿ ಅಭಿಮನ್ಯು ಹುಟ್ಟದ ಕತಿಯನ್ನು ಹಿಂದಿನವರು ಹಾಡಿನ ಮೂಲಕವೇ ಕಟ್ಟಿರು ಅದು ಕುಂದಾಪುರ ಕನ್ನಡದ ಹಾಡಿನಂಗೆ ಕಟ್ಟಿರು ಹಿಂದಿನ ಕಾಲದಲ್ಲಿ ನಾವು ಮುಂಚಿಂದ ಹೇಳ್ತಾ ಬಂದಂಗೆ ಹಿಂದಿನ ಕಾಲದಲ್ಲಿ ಭಾರಿ ಬುದ್ಧಿವಂತರು ಅದೆಷ್ಟೋ ತಿಳುವಳಿಕೆ ಎಲ್ಲ ಗೊತ್ತಿದ್ದಾರೆ ಅವರು ಜ್ಞಾನಗಳನ್ನೆಲ್ಲ ಹೆಚ್ಚು ತಿಳ್ಕೊಂಡಿದ್ದಾರೆ ಕತಿಗಳನ್ನು ಎಲ್ಲವನ್ನು ಪ್ರತಿಯೊಂದನ್ನು ತಿಳ್ಕೊಂಡಿರು ಹಾಗಲಿಕ್ಕೆ ಹೆಚ್ಚಿನ ಜನಿಗೆ ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಸ್ವಲ್ಪ ಕೊರತೆ ಇದ್ದಿತ್ತು ಅವ್ರವ್ರ ಮನೆ ಕೆಲಸ ಅದು ಇದೆಲ್ಲ ಮಾಡ್ಕೊಂಡು ಎದ್ದಿದ್ದರು ಅವರು ಪುರಾಣದ ಕತೆಗಳನ್ನೆಲ್ಲ ಹಾಡಿನೊಳಗೆ ಕಟ್ಟಿ ದೊಡ್ಡ ದೊಡ್ಡ ಕತೆನ ಬರೀ ಹಾಡಿನಂಗೆ ಕಟ್ಟಿ ಭತ್ತ ತುಳಸುರಿಗೆ ಆ ಹಾಡನ್ನು ಹೇಳ್ಕೊಂಡು ಅವ್ರಿಗೆಲ್ಲರಿಗೂ ಮತ್ತು ಅವ್ರ ಹತ್ರ ಇದ್ದರಿಗೆ ಎಲ್ಲರಿಗೂ ಆ ಕತೆಯನ್ನು ತಿಳ್ಕೊ ಅನುಕೂಲ ಮಾಡ್ತಿದ್ರೆ ಅದೆಷ್ಟೋ ಕತೆಯನ್ನು ಅಭಿಮನ್ಯು ಹುಟ್ಟದ ಮಾತ್ರ ಅಲ್ಲ ಕರ್ಣ ಹುಟ್ಟದ್ದು ಇನ್ನೂ ಮಸ್ತ್ ಮಸ್ತ್ ಬೇರೆ ಬೇರೆ ಕತೆಗಳನ್ನೆಲ್ಲವನ್ನು ಮಹಾಭಾರತದ ಕತೆ ರಾಮಾಯಣ ಲವಕುಶ ಹುಟ್ಟದ ಎಲ್ಲ ಕತೆಯನ್ನು ಕುಂದಾಪುರ ಕನ್ನಡದ ಹಾಡಿನೊಳಗೆ ಕಟ್ಟಿರು ಕೆಲವು ಈ ಲೇಖಿನಿ ಹಾಡೊಳ ಬತ್ತು ಲೇಖಿನಿ ಹಾಡೊಳಗೆ ಅಂತ ಹೇಳ್ರಿ ನಟ್ಟಿ ಮಾಡು ಸುರಿ ಹೇಳುವಂಥದ್ದು ಹಾಡು ಲೇಗಿಣಿ ಕೇಣ್ ಕೇಣ್ ಕನ್ನಡಿ ರಾಮ ರಾಮಜ್ಜಿ ಅವೆಲ್ಲ ಈ ಶಿವಲಾಲಿ ಅವೆಲ್ಲ ಇವು ನಟ್ಟಿ ಸುರಿ ಹಾಡುವಂಥ ಹಾಡು ಈ ಭತ್ತ ತೊಡು ಹಾಡಂಗೆ ಇವತ್ತು ನಾವು ನಿಮ್ಗೆ ಹೇಳೋದು ಈ ಅಭಿಮನ್ಯು ಹುಟ್ಟದ ಕತೆನ ಇದನ್ನೀಗ ನಾನು ನಿಮಗೆ ಹೇಳ್ತೀನಿ ಪಾಂಡವರು ಕೌರವರ ಪಂತಕ್ಕೆ ಪಗಡೆಯ ನಾಡಿ ಪಾಂಡವರೇ ಸೋತು ನಿಲುವಾರ ಪಾಂಡವರೇ ಸೋತು ವನವಾಸಕ್ಕೆ ಹೋಗುವಂಗು ಸತಿ ಹೋಗಿ ಸೆರಗ ಹಿಡಿದಾಳ ಸತಿ ಹೋಗಿ ಸೆರಗ ಏನಂದೇ ಹಿಡಿದಾಳ ನಾಬತ್ತೆ ಬಿಲ್ಲ ನೆಳಲಡ್ಡೆ ನೀ ಬಪ್ಪುಗೆ ಸತಿಯೇ ಹೊಟ್ಟಿಗಾರ ತಿಂಗಳ ಹೆತ್ತಾರಿನಲ್ಲೇ ಸಲಗೂದು ಹೆತ್ತಾರಿನಲ್ಲೇ ಸಲಗೂದು ಸೌಭದ್ರಿ ಕೇಳ ಹನ್ನೆರಡು ವರ್ಷ ವನವಾಸ ಹನ್ನೆರಡು ವರ್ಷ ವನವಾಸ ಗೈದಿಕ್ಕಿ ಬತ್ತೋ ನೀರು ಅನ್ನಯ್ಯನ ಅರಮನೆಗೆ ಅತ್ತಿಯ ಮರನಾಡಿ ಹೆತ್ತು ತೊಟ್ಟಿಲ ಕಟ್ಟಿ ಅಲ್ಲೇ ಕಾನೆಯಲಿ ಮುರುದಾಸಿ ಅಲ್ಲೇ ಕಾನೆಯಲಿ ಮುರುದಾಸಿ ಸ್ವಾಮಿ ಕೇಳಿ ಅಲ್ಲೇ ಸೂತಿಕುನೆ ಕಳಕಂಬಿ ಅಲ್ಲೇ ಸೂತಿಕುನೆ ಕಳಕಂಬಿ ಸ್ವಾಮಿ ಕೇಳಿ ನಾಡಾರ ಕೇರೀಲಿ ಹಾಲುಂಟು ನಾಡಾರ ಕೇರೀಲಿ ಹಾಲುಂಟು ಸ್ವಾಮಿ ಕೇಳಿ ಬೇಡಿ ತಂದ ಹಾಲ ಕುಡಿಸುವಿ ಬೇಡಿ ತಂದ ಹಾಲ ಕುಡಿಸುವಿ ಸ್ವಾಮಿ ಕೇಳಿ ಅಲ್ಲೇ ಪುತ್ರಯ್ಯನ ಸಲಗೂವಿ ಅಲ್ಲೇ ಪುತ್ರಯ್ಯನ ಸಲಗೂವಿ ಸ್ವಾಮಿ ಕೇಳಿ ನಾ ಬತ್ತೆ ಬಿಲ್ಲ ನೆಳನಡ್ಡೆ ನೀ ಹೋಗೋಕ್ ತಂಗಿ ಆರು ತಿಂಗಳ ಬಸುರಿ ಹೆತ್ತಾರಿನಲ್ಲೇ ಸಲಗೂದು ಹೆತ್ತಾರಿನಲ್ಲೇ ಸಲಗೂದು ಸೌಭದ್ರಿ ಕೇಳ ನೀ ಬಾರೆ ನನ್ನ ಅರಮನೆಗೆ ಹತ್ತೆಮ್ಮಿ ಹಾಲುಂಟು ಹತ್ತಿ ಹಾಸುಗಿ ಉಂಟು ಬಾತಂಗಿ ನನ್ನ ಜೊತೆಯಲ್ಲಿ ಅಷ್ಟೆಂಬ ಮಾತಾನೆ ಕೇಂಡಾಳ ಸೌಭದ್ರಿ ನಡೆದಾಳ ಅಣ್ಣಯ್ಯನ ಅರಮನೆಗೋ ಕಂಡೂಗಿ ಬೈಲಲ್ಲಿ ಕಂಡೀರಿ ಚೋಜಿಗ ಗಂಡನ ತಂಗಿ ಮೈದ್ನಕ್ಕ ಗಂಡನ ತಂಗಿ ಮೈನಕ್ಕ ಬರುದ ನೋಡಿ ತೊಂಡಿ ಚಪ್ಪರಕು ನಡೆದಾಳ ತೊಂಡಿ ಚಪ್ಪರಕು ನಡೆದಾಳ ಲತ್ತೀಗ ಕಾಯ್ಬೆಚ್ಚಿ ಎಲಿಯ ಕೊಯ್ದಾಳ ಕಾಯ್ಬೆಚ್ಚಿ ಎಲಿಯ ಕೊಯ್ದಾಳ ಲತ್ತೀಗ ಆಚಾರಿ ಕೇರಿಗೂ ನಡೆದಾಳ ಆಚಾರ ಕೇರಿಗೆ ನಡೆದಾಳ ಲತ್ತೀಗ ಆಚಾರಿ ಗಂಡಿನ ಕರೆದಾಳ ಆಚಾರಿ ಗಂಡಿನ ಏನಂದೇ ಕರೆದಾಳ ಒಂದು ಚಿಪ್ಪಿನಲ್ಲಿ ಎರಡಾರೆ ಒಂದು ಚಿಪ್ಪಿನಲ್ಲಿ ಎರಡಾರೆ ಮಾಡಿಕೊಡು ಅದು ನನ್ನ ಮೈದ್ನಕ್ನ ಬೈಕಿಗೂ ಅದು ನನ್ನ ಮೈದ್ನಕ್ನ ಬೈಕಿಗೂ ಆಚಾರಿ ಗಂಡೆ ಹೇಳಿದ ದುಡ್ಡ ಕೊಡುವೇನು ಅಷ್ಟೆಂಬ ಮಾತಾನ ಹೇಳಿ ಕೀಲತ್ತೀಗ ಕುಂಬಾರ ಕೇರಿಗೆ ನಡೆದಾಳ ಕುಂಬಾರ ಗಂಡಿನ ಏನಂದೇ ಕರೆದಾಳ ಒಂದು ಮಡಿಕೆಯಲ್ಲಿ ಏಡಾರೆ ಒಂದು ಮಡಿಕೆಯಲ್ಲಿ ಏಡಾರೆ ಮಾಡಿಕೊಡ ಹೇಳಿದ ಹಣವೆ ಕೊಡುವೇನು ಹೇಳಿದ ಹಣವೆ ಕೊಡುವೇನು ಕುಂಬಾರ ಗಂಡೆ ಅದು ನನ್ನ ಮೈದ್ನಕ್ನ ಬೈಕಿಗೂ
ಒಂದು ಚಿಪ್ಪಿನಲ್ಲಿ ಮಾಡಿದಾಳು ಹೋಳಿಗೆ ಪಾಯಸ ಮತ್ತೊಂದರಲ್ಲಿ ಹುಳಿಗಂಜಿ ಮತ್ತೊಂದರಲ್ಲಿ ಹುಳಿಗಂಜಿ ಮಾಡಿಕಿ ಗಂಡನು ಮೈದ್ನೀನು ಕರೆದಾಳು ಗಂಡಂಗೆ ಬಡಿಸ್ದಾಳು ಹೋಳಿಗೆ ಪಾಯಸ ಮೈದುನಿಗೆ ಹಾಕ್ದಾಳು ಹುಳಿಗಂಜಿ ಪಂಚ ಪಾಂಡವರಿಗೆ ಅಟ್ಟುಂಡ ತಂಗಿ ನೀನು ಇಂಥ ಹೋಳಿಗೆ ಪಾಯಸ ಮೆಲದಿಯ ಪಂಚ ಪಾಂಡವರಿಗೆ ಅಟ್ಟುಂಡ ತಂಗಿ ನಾನು ಇಂಥ ಹುಳಿಗಂಜಿ ಮೇಲಿಲ್ಲ ನನಗೂ ನೀ ಅಣ್ಣಾರೆ ನನ್ನಬ್ಬಿ ಮಗನಾರೆ ಮುಟ್ಟಿ ನೂರ್ ಮೂರು ಬೆರಳಲ್ಲಿ ಮುಟ್ಟಿ ನೋಡ್ಮೂರು ಬೆರಳಲ್ಲಿ ಅಣ್ಣಯ್ಯ ತಂಗಿ ಕೊಟ್ಟು ಹುಳಿಗಂಜಿ ಮೆಲದಾನ ತಂಗಿ ಕೊಟ್ಟು ಹುಳಿಗಂಜಿ ಮೆಲದಾನ ಅಣ್ಣಯ್ಯ ಕೈಯಲ್ಲಿ ಕಡುಗ ಹಿಡಿದಾನ ಅವರವರು ಮಾಡಿದ ಪಾಪ ಅವರವರು ತಿನ್ನಲಿ ನೀ ಬಾ ಭಾರತದ ಜಗುಲಿಗೆ ನೀ ಬಾ ಭಾರತದ ಜಗುಲಿಗೆ ಅಣ್ಣಯ್ಯ ಭಾರತದ ಪುಸ್ತಕವೇ ತೆಗೆದೋದು ಭಾರತದ ಪುಸ್ತಕನೇ ತೆಗೆದೋದು ಸಮಯದಂಗು ತಂಗಿಗೆ ನಿದ್ದರಿಯೇ ಗಮಿದಾವು ತಂಗಿಗೆ ನಿದ್ದರಿಯೇ ಗಮಿಯಂತ ಸಮಯದಂಗು ಹೊಟ್ಟೆಯಲ್ಲಿ ಸಿಸುವೆ ಹೂವಂತ ಹೊಟ್ಟೆಯಲ್ಲಿ ಸಿಸುವೆ ಹೌದೆಂಬ ಸಮಯದಂಗೆ ಹುಟ್ಟೇರಿ ರಾಜು ಉಳಿಸುವುದೇ ಏಳು ತಲಿಯನು ನಾನು ಏಳು ಭುಜದನು ನಾನು ಏಳೂರಿಗೊಂದೂರೇ ಉಳಿಸುವಿ ಏಳೂರಿಗೊಂದೂರೇ ಉಳಿಸುವಿ ಮಾವಯ್ಯ ಮಾಯ ಮಾಡಿದ ಪಾಪ ಸಲಿಸುವಿ ಅಷ್ಟೆಂಬ ಮಾತಾನೇ ಕೇಂಡಾನೆ ಶ್ರೀಕೃಷ್ಣ ಚಕ್ರದಲ್ಲಿ ಸಿಸುವ ತಲೆ ಕಡಿದ ಕೇಂದ್ರ ಅಲ್ದ ಹಾಡ ಇಷ್ಟು ಲಾಯ್ಕಿದ್ದ ಹಾಡು ಇಷ್ಟು ಲಾಯ್ಕಿದ್ದ ಹಾಡು ಅಂತ ಹೇಳ್ರಿ ಇದು ಬರ್ತ ತೊಳುವರೆ ಅಥವಾ ಯಾರು ಹಳೆಯರು ಮಳೆಯರೇ ಹೇಳದಿದ್ರೆ ಈ ದಾಟಿ ಗೊತ್ತಿದ್ದಾರೆ ಹೇಳದಿದ್ರೆ ಈ ಹಾಡು ಕೇಂಬಕ್ಕೆ ಇನ್ನೂ ಲಾಯ್ಕ್ ಇರುತ್ತೆ ಅಷ್ಟು ಚಂದ ಇರುತ್ತೆ ಈ ಹಾಡು ಬೇರೆಯವ್ರು ಹೇಳೋದು ನಾನು ಕೇಂದಿದ್ದೆ ಆದ್ರೆ ಇವತ್ತಿನ ದಿವಸ ನಮ್ಗೆ ಇದು ಹಾಡು ಹೇಳೋರು ಯಾರು ಸಿಕ್ಲ ಕೆಲವ್ರು ಕೇಳ್ಕೇನ್ರಿ ಇದು ಪೂರ ನೆನಪಾತಿಲ್ಲ ಮಗ ಚೂರು ನೆನಪಿತ್ತು ನಾಲ್ಕು ಜನ ಕಾಂಬಂಗಿದ್ದು ಹೇಳಿ ನಾವು ಹೇಳ್ರಿ ಸಮಾತಿಲ್ಲ ಸುಳ್ಳು ಸುಳ್ಳು ಹೇಳೋಕ್ಕಾಗ ಗೊತ್ತಿದ್ರೆ ಮಾತ್ರ ಹೇಳ್ಕೊಂಡಳಿ ಕೆಲವ್ರು ಇದನ್ನು ಹೇಳಲ್ಲ ಹಂಗೆ ಇವ್ರ ಹತ್ರ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಗೊತ್ತು ಮಾಡ್ಕೊಂಡು ಚೂರು ಪಾರು ಕಲ್ತು ನಿಮ್ಗೆ ಹೇಳೋದು ಇವತ್ತಿನ ದಿವಸದಂಗೆ ಈ ಹಾಡು ಎಷ್ಟು ಚಂದ ಇತ್ತು ಅಂತ ಹೇಳ್ರಿ ಇದ್ರದ್ದು ವಿವರಣೆಯನ್ನು ನಾನು ಪುನಃ ಹೇಳ್ಕೊಂಡಳಿಲ್ಲ ಹಾಡಕ್ಕೆ ಅಂತ ಆಲಸ್ತು ಹಾದಗಳಿಗೆ ನಿಮಗೆ ಇದ್ರ ಗೊತ್ತತ್ತು ಅಂತ ಹೇಳ್ರಿ ಯಾವ ರೀತಿ ಇತ್ತು ಆ ಒಂದು ಪರಿಸ್ಥಿತಿ ಹೇಗಿರ್ಬೋದು ಅಂತೇಳಿ ಈ ಇದು ಜಾನಪದರು ಕಟ್ಟದಂಥ ಹಾಡು ಈ ಕಥೆಯೇನು ನಿಜ ಇದ್ದದ್ದಿದ್ರು ಈ ಹಾಡಿನ ಮೂಲಕ ಈ ಜಾನಪದರು ಕಟ್ಕೊಂಡದ್ದು ಎಷ್ಟು ಚಂದ ಕಾಣಿ ಪಾಂಡವರು ಕೌರವರು ಪಂಥಕ್ಕೆ ಪಗಡೆಯನ್ನಾಡಿ ಪಾಂಡವರೇ ಸೋತು ನಿಲ್ವರು ಇದು ಎಲ್ಲರಿಗೂ ಗೊತ್ತಿದ್ದಂಥದ್ದೇ ಪಾಂಡವರು ಕೌರವರು ಇಬ್ಬರು ಎಲ್ಲ ಸೇರಿ ಕೂಡಿ ಒಂದು ಪಗಡೆ ಆಡ್ತಾರೆ ಪಗಡೆ ಆಡಿಸೋರಿಗೆ ಶಕುನಿಯ ಒಂದು ದುಷ್ಟತನದಿಂದ ಅವನೊಂದು ಕುತಂತ್ರ ತಂದಿಂದ ಮೋಸದಿಂದ ಪಾಂಡವರು ಸೋಲ್ತರು ಪಾಂಡವರು ಸೋತು ವನವಾಸಕ್ಕೆ ಹೋತರು ವನವಾಸಕ್ಕೆ ಹೋಪ್ ಸಂದರ್ಭದಂಗೆ ಈಗಳಿನಲ್ಲಾರೆ ಗಂಡಂಗೆಲ್ಲರೂ ಒಂಚೂರು ಕಷ್ಟ ಬಂದದಿದ್ರೆ ನೀವು ನಿಮ್ಮ ದಾರಿ ಕಣ್ಕಣಿ ನಾವು ಮನೆಗೆ ಹೋತೀನಿ ಸೀದಾ ಹೆಂಡತಿ ಏಳು ಮನೆಗೆ ಹೋತಾಳು ಗಂಡ ಎತ್ತಾರ ಅವ್ನ ದಾರಿ ಕಣ್ಕೊಂಡು ಅವ್ನು ಹೋಯ್ಕಿ ಆದರೆ ಹಿಂದಿನ ಕಾಲದಂಗೆ ಹಾಗಲ್ಲ ಒಂದು ಸಲ ಮದುವೆ ಮಾಡಿ ಕೊಟ್ಟರ ಮೇಲೆ ಆ ಹೆಣ್ಣು ಗಂಡನೊಟ್ಟಿಗೆ ಅವಳು ಜೀವನ ಪರ್ಯಂತ ಆ ಗಂಡನ ಮನೆಗೆ ಆ ಗಂಡನ ಕಣ್ಕೊಂಡು ಅವ್ನ ಮಕ್ಕಳು ಅಲ್ಲೇ ಇರ್ಕೊಬಿಟ್ಟದಿದ್ರೆ ತವ್ರ ಮನೆಯದ ಸಂಬಂಧಗಳು ಕಡಿಕೆ ಕ್ರಮೇಣ ಸ್ವಲ್ಪ ಕಮ್ಮಿ ಆತ ಇದ್ದಿತ್ತು ಆದರೆ ಇವತ್ತಿನ ಕಾಲದಂಗೆ ಹಾಗಲ್ಲ ಆ ಒಂದು ಸಂದರ್ಭದಂಗಳು ಅಂತ ಹೇಳ್ತಾಳೆ ಅರ್ಜುನನೊಟ್ಟಿಗೆ ಅರ್ಜುನ ಎಲ್ಲ ಹಾಫ್ಸರಿಗೆ ಸೌಭದ್ರ ಹೇಳ್ತಾಳೆ ನಾನು ಬತ್ತಿ ಸ್ವಾಮಿ ನಿಮ್ಮ ನಾ ಬತ್ತಿ ಸ್ವಾಮಿ ಬಿಲ್ಲ ನೆಳಲಡ್ಡೆ ಅಂತ ಹೇಳಿದ್ರೆ ಕಾಣಿ ಆ ಒಂದು ಬಿಲ್ಲು ಏನು ಅರ್ಜುನ ಗಾಂಡೀವ ದಾರಿ ಅರ್ಜುನ ಇದ್ದ ಅರ್ಜುನನ ಒಂದು ಬಿಲ್ಲಿನ ನೆರಳ ಹಿಂದೆ ನಾನು ಬತ್ತಿ ಸ್ವಾಮಿ ಅಂದೇಳಿ ಹೇಳಿ ಸೌಭದ್ರಿಕೆ ಅಂತಾಳೆ ಅಷ್ಟಕ್ಕೆ ಅರ್ಜುನ ಹೇಳ್ತಾ ನೀನೀಗ ಬಪ್ಪದ್ ಬೇಡ ಯಾಕಂತ ಹೇಳಿದ್ರೆ ನೀನು ಆರು ತಿಂಗಳು ಬಸರಿ ಈ ಆರು ತಿಂಗಳು ಬಸರಿನ ನಾವು ವನವಾಸ ಕರ್ಕೊಂಡವ್ರ ಕಷ್ಟ ಆಯ್ತು ನಾವು 12 ವರ್ಷ ವನವಾಸವನ್ನು ಕಳೆದಿಕ್ಕಿ ಬತ್ತು ನೀನು ನಿನ್ನ ಅಣ್ಣ ಶ್ರೀಕೃಷ್ಣನ ಅರಮನೆಗೆ ಇರು ಅಂದೇಳಿ ಹೇಳ್ತಾ ಅದಕ್ಕೂ ಅವಳು ಒಪ್ಪುದಿಲ್ಲ ಯಾಕಂದ ಹೇಳಿದ್ರೆ ಒಂದು ಮದಿ ಮಾಡಿಸಿ ಕೊಟ್ಟಾದ ಮೇಲೆ ಅವಳ ಜವಾಬ್ದಾರಿ ಪೂರ್ತಿ ಗಂಡನದ್ದ ಇರುತ್ತೆ ಮತ್ತು ಪುನಃ ಅವಳು ಎಲ್ಲರೂ ತವ್ರ ಮನೆಗೆ ಹೋಯ ಕೂಕಂಡ್ರೆ ಆಗಳಿಕ್ಕೆ ಗಂಡ ಅಂಬನ ಸಸಾರ ಆತ ಅವ್ರ ತವ್ರ ಮನೆ ಕಡೆಯಿಂದ ಹಾಗಾಗಿ ಗಂಡನ ಮರ್ಯಾದೆ ಉಳಿಸೋಕ್ಕೋಸ್ಕರ ಯಾರು ಇವಳು ಹೇಳ್ತಾಳೆ ನಾನು ಬತ್ತಿ ನಿಮ್ಮ ಮಟ್ಟಿಗೆ ಅಂತಾಳೆ ನನಗೆ ಅಂತ ಅನುಕೂಲ ಅಂತ ಬೇಡ ಸ್ವಾಮಿ ಅತ್ತಿಯ ಮರನಾಡಿ ಹೆತ್ತ ತೊಟ್ಟಿಲ ಕಟ್ಟಿ ಅಲ್ಲೇ ಕಾನೆಯಲ್ಲಿ ಮುರಿದು ಹಾಸಿ ಅತ್ತಿಯ ಮರನಾಡಿ ಹೆರ್ತಿ ಅಲ್ಲೇ ಒಂದು ತೊಟ್ಲು ಕಟ್ತಿ ಅಲ್ಲೇ ಕಾನೆಯಲ್ಲಿ ಮುರಿದು ಹಾಸಿ ಅಲ್ಲೇ ಮಗಿನ ಮನಸ್ತಿ ಅಲ್ಲೇ ಮುಗಿನ ಮನಸ್ಸಿಕ್ಕಿ ಅಲ್ಲೇ ಪುತ್ರನ ಸಲ್ಕಂತಿ ನಾನು ಅವನು ಬೆಳೆಸ್ತಿ ಅಲ್ಲೇ ಸೂತಿಕವನ್ನು ಕಳ್ಕಂತಿ ಹಾಗೆ ನಾಡರ ಕೇರಿಯಲ್ಲಿ ಅಲ್ಲೇ ಆಚೀಚಿಗೆಲ್ಲ ಕೇರಿ ಎಲ್ಲರೂ ಇದ್ದಿದ್ರೆ ಆ ಕೇರಿ ಮೇಲೆ ಹಾತಿ ಆ ಕೇರಿ ಮೇಲೆ ಹೋಗಿ ಒಂದು ಹಾಲನ್ನು ಬೇಡ್ಕೋತಿ ಬೇಡ್ಕೊ ಬಂದ ಹಾಲನ್ನು ನನ್ನ ಮಗಿಗೆ ಕುಡಿಸ್ತಿ ಆ ಮಗುವನ್ನು ನಾನು ಅಲ್ಲೇ ಬೆಳೆಸ್ತಿ ಅಂದೇಳಿ ಹೇಳ್ತಾಳೆ ಅಷ್ಟೆಲ್ಲ ಕೇಂದ್ರಗತಿಗೆ ಶ್ರೀಕೃಷ್ಣಂಗೆ ಗೊತ್ತಾಗ್ತು ಇದು ಕಷ್ಟ ಆತಂತ ಪರಿಸ್ಥಿತಿ ಅದಕ್ಕೆ ಕೃಷ್ಣ ಹೇಳ್ತಾ ತಂಗಿ ನೀನು ನನ್ನೊಟ್ಟಿಗೆ ನನ್ನ ಅರಮನೆಗೆ ಬಾ ಇವ್ರ ವನವಾಸ ಎಲ್ಲ ಕಳೆದಿಕ್ಕೆ ಬರಲಿ ನನ್ನ ಅರಮನೆಗೆ ಹತ್ತೆಮ್ಮಿ ಹಾಲಿತ್ತು ಹತ್ತಿ ಹಾಸಿಗೆ ಇತ್ತು ಹತ್ತೆಮ್ಮಿ ಹಾಲಿತ್ತು ಹತ್ತಿ ಹಾಸಿಗೆ ಇತ್ತು
ಅಂತಕಂದ್ರೆ ಇವಳಿಗೆ ಬಸರಿ ಬಸರಿನ ಒಳ್ಳೆ ರೀತಿಯಂಗ ಕಾಣಕಲ್ದ ಹಾಗೆ ಹೇಳ್ತಾ ಇಷ್ಟೆಲ್ಲ ಅನುಕೂಲ ಇತ್ತು ನೀ ನನ್ನೊಟ್ಟಿಗೆ ನಮ್ಮ ಮನೆಗೆ ಬಾ ಅಂದಳಿ ಹೇಳ್ತಾ ಹಾಗೆ ಹೇಳ್ರಗತ್ತಿಗೆ ಸೌಭದ್ರಿ ಒಪ್ತಾಳೆ ಅಣ್ಣನ ಮಾತಿಗೆ ಆಯ್ತು ಅಂದಳಿ ಹೇಳ್ತಾಳೆ ಇಲ್ಲಿ ಸೌಭದ್ರಿ ಅಂತ ಹೇಳ್ರೆ ಸುಭದ್ರೆ ಸುಭದ್ರಿಯನ್ನು ಜಾನಪದರು ಹೇಳುಸರಿಗೆ ಸೌಭದ್ರಿ ಅಂದಳಿ ಹೇಳೋದು ಇವತ್ತಿನ ಕಾಲದಂಗು ಕೆಲವರು ಇನ್ನೊಬ್ಬರಿಗೆ ಅಂತ ವರ್ಣನೆ ಮಾಡೋಸರಿಗೆ ಸೌಭದ್ರಿ ಅಂದಳಿ ಹೇಳ್ತಾರೆ ಹಳಿಯರು ಹಾಗೆ ಅವಳು ಅಣ್ಣನೊಟ್ಟಿಗೆ ಭತ್ತ ಎಪ್ಸೂರಿಗೆ ಒಂದು ಕಂಡೂಗಿ ಬೈಲ ಅಂದ್ರೆ ಈ ಕಂಡೂಗಿ ಬೈಲ ಅಂದಳಿ ಒಂದು ಹೆಸರು ಇವ್ರು ಹಾಕೊಂಡು ಇಪ್ಕು ಸಾಕು ಆ ಒಂದು ಬೈಲಂಗ್ ಬಪ್ಸೂರಿಗೆ ಗಂಡನ ಹೆಂಡತಿ ಅಂದರೆ ಅತ್ತಿಗೆ ಯಾರಿಗೆ ಸೌಭದ್ರಿದ ಅತ್ತಿಗೆ ಅವಳನ್ನು ಕಾಂತಾಳಮ್ಮ ದೂರದಿಂದ ಅವಳಿ ಸಿಟ್ಟು ಬತ್ತತ್ತು ಎಂತಕ್ಕಂತ ಹೇಳ್ರೆ ಅತ್ತಿಗೆ ಮೈದಿನಿ ಹಿಂದೆ ಜಾನಪದದವ್ರ ಕತೆಂಗೆಲ್ಲ ಹಾಗೆ ಅತ್ತಿ ನೀವು ಅತ್ತಿಗೆ ಮೈದಿನಿ ಅಂದರೆ ಅಷ್ಟಕ್ಕಷ್ಟೇ ಮಾಯ ಸಸಿ ಅಂದರೆ ಅಷ್ಟಕ್ಕಷ್ಟೇ ಅಂದಳಿ ಎಲ್ಲ ಇತ್ತು ಅಲ್ಲ ಒಳ್ಳೆತನವೂ ಇತ್ತು ಅವರೊಳಗೆ ದ್ವೇಷದ ಭಾವನೆಯು ಆಗಲಿನ ಕಾಲದಾಗೆ ಇದ್ದಿತ್ತು ಅಂತ ಹೇಳ್ರಿ ಈಗ ಅವಳು ಮದಿ ಮಾಡಿ ಕೊಟ್ಟಾಯ್ತು ಸುಭದ್ರೇನೆ ಮತ್ತೆ ಪುನಃ ನನ್ನ ಗಂಡ ಇವಳು ನೆಂತಕ್ಕಿಲ್ಲಿ ಕರ್ಕ ಬಂದಂದೇಳಿ ಅವಳು ಮನಸ್ಸಿ ಬತ್ತತ್ತಿ ಯಾರಿಗೆ ಅತ್ತಿಗೆ ಅತ್ತಿಗೆ ಅಂತ ಹೇಳ್ರೆ ಅದ್ರಂಗೆ ಹೆಸರು ಕೊಡಲಿಲ್ಲ ರುಕ್ಮಿಣಿ ಆಯ್ಬೇಕು ಸಾಕು ಆಗಳಿಕೆ ಬತ್ತೆಪ್ಸುರಿ ಕಾಂತಾಳಮ್ರು ಕಂಡ್ರಗತಿ ಸಿಟ್ಟು ಸಿಟ್ಟು ಬಂದಾಳು ಇವಳು ಸೀದೆ ಎತ್ಕೊಂಡು ತೊಂಡಿ ಚಪ್ರಕ್ಕೆ ಹೋತಾಳಮ್ರು ಅತ್ತಿಗೆ ಅತ್ತಿಗೆ ತೊಂಡಿ ಚಪ್ರಕ್ಕೆ ಹೋಗಿ ಅಲ್ಲಿದ್ದು ತೊಂಡಿ ಕಾಯನ್ನು ಕೊಯ್ತಿಲ್ಲ ಅಂದ್ರೆ ಬರೀ ಸೊಪ್ಪನ್ನು ಕೊಯ್ಕ ಬತ್ತಾಳಮ್ರು ಸಿಟ್ಟಿಗೆ ಮೈದಿನಿ ಮೇಲಿನ ಸಿಟ್ಟಿಗೆ ಆ ತೊಂಡಿ ಸೊಪ್ಪನ್ನು ಕೊಯ್ಕ ಬತ್ತಾಳಮ್ರು ಅಲ್ಲಿಂದ ಸೀದಾ ಆಚಾರಕ್ಕೇರಿ ಹೋತಾಳಮ್ರು ಅಲ್ಲೂ ಒಂದು ಚಿಪ್ಪಂಗೆ ಎರಡು ಅರಿ ಮಾಡು ಹೇಳ್ತಾಳಮ್ರು ಆ ಒಂದು ಚಿಪ್ಪಂಗೆ ಎರಡು ಅರಿ ಅಂದು ಯಾವ ರೀತಿ ಅಂದಳಿ ನನಗೆ ಗೊತ್ತಿಲ್ಲ ಕಡೆಗೆ ಅಲ್ಲಿಂದ ಅದನ್ನು ಮಾಡ್ಸ್ಕೊ ಬತ್ತಾಳು ಅದನ್ನು ಮಾಡ್ಸ್ಕೊ ಬಂದು ಕುಂಬಾರಕೇರಿ ಹೋತಾಳಮ್ರು ಕುಂಬಾರಕೇರಿ ಒಂದು ಮಡ್ಕೆಂಗೆ ಎರಡು ಅರಿ ಮಾಡು ಹೇಳ್ತಾಳಮ್ರು ಅದ್ರ ಒಳಬದಿಗಿನ ಒಂದು ಬೆಚ್ಚೇನು ಎರಡು ಅರಿ ಮಾಡು ಹೇಳ್ತಾಳಮ್ರು ಆ ಎರಡು ಅರಿ ಎಲ್ಲ ಮಾಡ್ಕೊ ಬಂದು ಮನೆಗೆ ಬಂದು ಹೋಳಿಗೆ ಪಾಯಸ ಮಾಡ್ದಾಳಮ್ರು ಹೋಳಿಗೆ ಪಾಯಸ ಮಾಡೋದು ಯಾರಿಗೆ ಕೇಳದಿದ್ರೆ ಅದು ಮೈದಿನಿಗೆ ಹಾಕೋಕ್ಕಲ್ಲ ಮೈದಿನಿ ಬಸ್ರಿ ಅವಳು ಬೈಕಿ ತೀರಿಸ್ಕೊ ಹೋಳಿಗೆ ಹಾಕೋದಳಿ ಮಾಡೋದಲ್ಲ ಎರಡು ಚಿಪ್ಪಗೆ ಎರಡು ಬೇರೆ ಬೇರೆ ಮಾಡ್ದಾಳಮ್ರು ಒಂದಿಗೆ ಮೈದಿನಿಗೆ ಬಳಸ್ದಾಳಮ್ರು ಹುಳಿಗಂಜಿ ನಿನ್ನಿನ್ನು ಹುಳಿಗಂಜಿ ಬಳಸ್ದಾಳಮ್ರಿ ಅಂದ ಹೇಳ್ರೆ ಇದು ಕೆಲವು ಹಾಡು ಈಗ ನಾ ಹೇಳಲ್ಲ ಈ ಜಾನಪದ ಹಾಡು ಅಲ್ಲಿಂದ ಅಲ್ಲಿಗೆ ಕೆಲವೊಂದು ಬದಲಾವಣೆಗಳಿತ್ತು ಕೆಲವು ಬದಿಗೆ ಹೇಳಿಸ್ರಿಗೆ ಇದು ಹಾಗೆ ಹೇಳ್ತಾರೆ ಅವಳು ನೆರ್ಮನೆಗೆ ಹೋದಾಳು ಇವತ್ತಿನ ಅನ್ನ ಕೊಟ್ಟು ನಿನ್ನ ಹುಳಿಗಂಜಿ ತಕ್ಕ ಬಂದಾಳು ಹಾಗೆ ಮತ್ತೊಬ್ಬರು ಮನೆಗೆ ಹೋದಾಳು ಒಂದು ಅವ್ರಿಗೆ ಒಂದು ಇಡೀ ಕಾಯಿ ಕೊಟ್ಟು ಅವ್ರ ಮನೆಗೆ ಹೆರದ ಗೇಟಿನ ತಕ್ಕ ಬಂದಾಳು ಅಂದಳಿ ಇವು ಹೇಳ್ತಾರೆ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಬದಲಾವಣೆಗಳು ಅವ್ರವ್ರು ಹೇಳ್ಕೊಂಡು ಹಾಡಂಗೆ ಇದೆಲ್ಲ ಮಾಡ್ಕೊಬಂದು ಮೈದಿನಿ ಹುಳಿಗಂಜಿ ಹಾಕ್ದಾಳಂಬ್ರೆ ಗಂಡಂಗೆ ಹೋಳಿಗೆ ಪಾಯಸ ಬಳಸ್ದಾಳಂಬ್ರೆ ಗಂಡ ಸ್ವಲ್ಪ ಆಚೆಗೆ ಮೈದಿನ ಸ್ವಲ್ಪ ಈಚೆ ಕೂತಿರೇನೋ ಗಂಡ ಎಂತ ಗಿರಿಸ್ಕಂಡ ಕೃಷ್ಣ ನನ್ನ ತಂಗಿಗೂ ನನ್ನ ಹೆಂಡತಿ ಇದನ್ನೇ ಬಳಸಿದಾಳಂದು ಹೇಳಿ ಖುಷಿಯಂಗೆ ತಂಗಿ ಕೇಳ್ಕೇಂಡ ಅಂದರೆ ಪಂಚಪಾಂಡವರಿಗೆ ಅಟ್ಟುಂಡ ತಂಗಿ ನೀನು ಇಂಥ ಹೋಳಿಗೆ ಪಾಯಸ ಮೆಲ್ದೀಯ ಮೆಲ್ದೀಯ ಅಂದು ಹೇಳ್ರೆ ತಿಂದೀಯ ಅಂದಳಿ ಕೇಂಬುದು ತಿಂಬದಕ್ಕೆ ಮೆಲ್ಲುವುದು ಅಂದಳಿ ಹೇಳ್ತಾರೆ ತಿಂದ್ಯ ಕೇಂತ ಅಷ್ಟೊತ್ತಿಗೆ ಅವಳಿಗೆ ಬೇಜಾರತ್ತ ಅಷ್ಟೊತ್ತಿಗೆ ಹೇಳ್ತಾಳು ತಂಗಿ ಹೇಳ್ತಾಳು ಪಂಚಪಾಂಡವರಿಗೆ ಅಟ್ಟುಂಡ ತಂಗಿ ನಾನು ಇಂಥ ಹುಳಿಗಂಜಿ ಮೇಲಿಲ್ಲ ನನ್ನಬ್ಬಿ ಮಗನಾರೆ ನಂಗೆ ನೀ ಅಣ್ಣನಾರೆ ಮುಟ್ಟಿ ನೋಡು ಮೂರು ಬೆರಳಂಗೆ ಅಂತ ನಾನು ಇಷ್ಟು ಪಂಚಪಾಂಡವರಿಗೆ ಅಟ್ಟುಂಡ ತಂಗಿ ಹೌದು ನಾನು ಆದರೆ ಇವತ್ತಿನವರಿಗೆ ಇಂಥ ಹುಳಿಗಂಜಿ ಮಾತ್ರ ನಾನು ತಿನ್ನಲಿಲ್ಲ ನೀನು ನನ್ನ ಅಬ್ಬಿ ಮಗನೇ ಹೌದಾದ್ದಾರೆ ನಂಗೆ ನೀ ಅಣ್ಣನೇ ಹೌದಾದ್ದಾರೆ ಮುಟ್ಟಿ ಕಾಣು ಮೂರು ಬೆರಳಂಗೆ ಅಂತಾಳು ಮೂರೇ ಬೆರಳಂಗೆ ಇಡೀ ಕೈ ಹಕ್ಸೋದು ಬೇಡ ಆ ಕೈ ಇದು ಹತ್ತು ಹಾಳತ್ತು ಹುಳಿ ಹತ್ತಮ್ ಲೆಕ್ಕದ ಮೂರೇ ಬೆರಳನ್ನು ನೀನು ಅದಕ್ಕೆ ಹಕ್ಸಿ ಕಾಣಂದಳಿ ಅದಕ್ಕೆ ಶ್ರೀಕೃಷ್ಣ ಮೂರು ಬೆರಳಂಗೆ ಹಕ್ಸಿ ಕಾಮಿಸ್ರಿಗೆ ಅದು ಹುಳಿ ಹುಳಿಗಂಜಿ ಅವನಿಗೆ ಸಿಟ್ಟು ಬಂದು ಹೊತ್ತೆ ಅಂತಕ್ಕಂದು ಹೇಳ್ರೆ ತಂಗಿನ ಸಾಂಗ್ತಿ ಅಂದೇಳಿ ಕರ್ಕಂಡು ಬೈಂದ ಭಾವನ ಹತ್ರ ಹೇಳಿ ಅದು ಅಲ್ಲದೆ ತಂಗಿ ಬೇರೆ ಬಸ್ರಿ ಹಾಗಾಗಿ ಹೆಂಡತಿ ಮೇಲೆ ಜೋರು ಸಿಟ್ಟು ಬತ್ತು ಹೆಂಡತಿ ಮೇಲೆ ಜೋರು ಸಿಟ್ಟು ಬಂದಲ್ಲ ಅಲ್ಲೇ ಕಡಗೆ ಇರತ್ತಂದ್ರೆ ಕಡಗ ತೆಗೆದು ಹಿಂಗೆ ಬೀಸಕ್ಕೆ ಹೊತ್ತಂಬ್ರೆ ಬೀಸಕ್ಕೆ ಹೊರಗತ್ತಿಗೆ ತಂಗಿ ಹೇಳ್ತಾಳಂಬ್ರೆ ಬೇಡ ಅಣ್ಣ ಸುಮ್ಮನೆ ಆಯ್ಕು ಅವರವರು ಮಾಡಿದ ಪಾಪ ಅವರವರು ತಿನ್ನಲಿ ನೀ ಬಾ ಭಾರತದ ಜಗಲಿಗೆ ಎಲ್ಲರಿಗೂ ಒಂದು ಅವರವ್ರು ಮಾಡಿದ ಪಾಪಕ್ಕೆ ಅವರಿಗೆ ಅದು ತಕ್ಕ ಶಿಕ್ಷೆ ಇತ್ತು ಅದಕ್ಕೆ ನೀನು ಅವಳಿಗೆ ಶಿಕ್ಷೆ ಕೊಟ್ಟು ನೀನು ಹಾಳ ಬೇಡ ಅಣ್ಣಯ್ಯ ಅವಳು ಮಾಡಿದ ಪಾಪಕ್ಕೆ ಅವಳು ಮಾಡಿದ ತಪ್ಪಿಗೆ ಅವಳು ಸರಿಯಾದ ಶಿಕ್ಷೆ ಬಂದತ್ತು ನೀ ಬಾ ಭಾರತದ ಜಗುಲಿಗೆ ಈ ಭಾರತದ ಜಗುಲಿ ಅಂದು ಇತ್ಕಾಣಿ ಇದು ಸುಮಾರು ನಾ ಪುರಾಣದ ಹಾಡು ಅಂಕೇಂಡಿದ್ದೆ ಆದರೆ ಸುಮಾರು ಜನ ಹಳೆಯರ ಕೇಳಿ ಕೇಂಡಾಗಳಿಕ್ಕೆ ಅದು ಬಾಯಿಂದ ಬಾಯಿಗೆ ಹೇಳ್ಕೊ ಬಂದೆ ಹಾಗೆ ನಾವು ಅದಕ್ಕೆ ಅದು ಪೂರ್ವ ಪೀಠಿಕೆಗಳು ನಮಗೆ ಗೊತ್ತಿಲ್ಲ ಅಂತೇಳಿ ಹೇಳ್ರು ಆ ಗೊತ್ತಿಲ್ಲ ಅಂತ ಹೇಳೋದಕ್ಕೋಸ್ಕರ ನಾನು ಅದನ್ನು ಹಾಗೆ ಭಾರತದ ಜಗುಲಿಗೆ ಅಂತ ಹೇಳಿದ್ದೆ ಅದಕ್ಕೆ ನಾನೇ ಒಂದು ಹೊಸ ಅರ್ಥಗಿನ ಕೊಡ್ಕೋ ಇಲ್ಲ ಅಂತಕ್ಕಂತ ಹೇಳ್ರೆ ಅದಕ್ಕೆ ಅಧ್ಯಯನಕಾರರಲ್ಲ ಇದ್ರು ಅದ್ರ ಬಗ್ಗೆ ಜಾಸ್ತಿ ತಿಳಿದಾರಲ್ಲ ಇದ್ರು ಸುಳ್ಳು ಸುಳ್ಳು ಅರ್ಥ ಕೊಡೋದು ತಪ್ಪತ್ತು ಹಾಗೆ ಅದಕ್ಕೆ ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ನೀ ಬಾ ಭಾರತದ ಜಗುಲಿಗೆ ತೆಗೆದೋದು ಭಾರತದ ಪುಸ್ತಕನೇ ಅಂತ ಹೇಳ್ರೆ ಭಾರತದ ಪುಸ್ತಕ ಇದು ಈ ಅಭಿಮನ್ಯು ಹುಟ್ಟುದಲ್ಲೇ ನಾವು ಪ್ರಸ್ತುತ ಕಂಡಾಗಳಿಕೆ ನಮಗೆ ಮಹಾಭಾರತದಂಗೆ ಸಿಕ್ಕತ್ತೆ ಆದರೆ ಇಲ್ಲಿ ಭಾರತದ ಪುಸ್ತಕನೇ ತೆಗೆದೋದಂದ್ರೆ ಭಾರತದ ಪುಸ್ತಕ ಯಾವುದು ತೆಗೆದೋದು ಅಂತದ್ದು ಗೊತ್ತಿಲ್ಲ ಭಾರತದ ಪುಸ್ತಕನೇ ತೆಗೆದೋದು ಸಮಯದಂಗೆ ಸಮಯದಲ್ಲಿ ತಂಗಿಗೆ ನಿದ್ರೆ ಗಮಿದಾವು ಗಮಿದಾವು ಅಂತ ಹೇಳಿದ್ರೆ ನಿದ್ರೆ ಬತ್ತತ್ತು ಯಾರಿಗೆ ಸುಭದ್ರಿಗೆ ನಿದ್ರೆ ಬತ್ತತ್ತಮ್ರ ಅದು ಓದುಸುರಿಗೆ ಅದು ಓದುಸುರಿ ಸುಭದ್ರೆ ನಿದ್ರೆ ಬಂದದ್ದು ಕೃಷ್ಣಂಗೆ ಗೊತ್ತಾಗ್ತಿಲ್ಲ ಕೃಷ್ಣ ಆ ಕಥೆಯನ್ನು ಹಾಗೆ ಮುಂದೆ ಓದ್ತಾ ಹೋತ ಇಪ್ಸುರಿಗೆ ಅವಳು ಸುಭದ್ರೆ ಹೊಟ್ಟೆಂಗಿದ್ದಂತಹ ಮಗು
ಅದೆ ವೀರ ಅಭಿಮನ್ಯು ಆ ಮಗು ಹೂ ಅಂತಮ್ರ ಹೂ ಅಂದದ್ದು ಕೃಷ್ಣಂಕೆ ಅಂತ ಕೃಷ್ಣ ಹಿಂಗೆ ಕಾಮಸುರಿಗೆ ತಂಗಿಗೆ ನಿದ್ರೆ ಬೈ ಅಂತ ಹೊಟ್ಟೆಗಿದ್ದ ಮಗುವೆ ಹೂ ಅಂತಲ್ಲ ಈ ಹೊಟ್ಟೆಂಗೆ ಆಯ್ಕೊಂಡೆ ಈ ಮಗು ಹೂ ಅಂದದ್ದು ಹೌದಾರೆ ಮುಂದೆ ಈ ಮಗು ಭೂಮಿಗೆ ಬಂದರೆ ಈ ಲೋಕಕ್ಕೆ ಬಂದರೆ ಈ ಲೋಕ ಉಳಿಸುತ್ತಾ ಅಂದಳಿ ಅವ ಆಲೋಚನೆ ಬಂತಮ್ರ ಅಷ್ಟೊತ್ತಿಗೆ ಆ ಮಗು ಹೊಟ್ಟೆಗೆ ಆಯ್ಕೊಂಡು ಹೇಳತ್ತಮ್ರ ಏಳು ತಲೆಯನ್ನು ನಾನು ಏಳು ಭುಜದನ್ನು ನಾನು ಏಳೂರಿಗೆ ಒಂದೂರ ಉಳಿಸುವಿ ಏಳೂರಿಗೆ ಒಂದೂರ ಉಳಿಸುವಿ ಮಾವಯ್ಯ ಮಾಯಿ ಮಾಡಿದ ಪಾಪ ಸಲಿಸುವೆ ಅಂತತ್ತಮ್ರ ಅಂತ ಹೇಳಿದ್ರೆ ಹೆಚ್ಚಾಯ ಅದಕ್ಕೆ ಹೇಳ್ತಾರೆ ಅಭಿಮನ್ಯು ಅವನ ಒಂದು ಹಿಂದಿನ ಜನ್ಮದಂಗೆ ಇದ್ದು ಬೇರೆ ಇದ್ದನ ಮುಂದಿನ ಜನ್ಮದಂಗೆ ಕಂಸ ಅವ್ರು ಇವ್ರದ್ದೆಲ್ಲ ಬೇರೆ ಪೂರ್ವ ಪೀಠಿಕೆ ಕಥೆಗಳೆಲ್ಲ ಬತ್ತತ್ತು ಅದಕ್ಕೆ ಅದು ಹೆಚ್ಚಿನ ಜನರಿಗೆಲ್ಲ ಗೊತ್ತಿರುತ್ತೆ ಈ ಅಭಿಮನ್ಯು ಅಂಬನು ನೆಕ್ಸ್ಟ್ ಅಂತ ಇದ್ರೆ ಅಭಿಮನ್ಯು ಕೃಷ್ಣಂಗೆ ಕಂಸ ಮಾವ ಇರ್ತ ಕೃಷ್ಣ ಅಂತ ಮಾಡಿರ್ತ ಮಾವ ಮಾವನ ಕೊಂದಿರ್ತ ಅಳಿಯ ನಾಯಿ ಅದಕ್ಕೆ ನೆಕ್ಸ್ಟ್ ಕಂಸ ಇವಳು ನಮ್ಮ ಸುಭದ್ರೆ ಹೊಟ್ಟೆಂಗೆ ಹುಟ್ಟಿ ನೆಕ್ಸ್ಟ್ ಇವ ಅಳಿಯ ಇರ್ತಲ್ಲ ಆಗಳಿಕೆ ಮಾವನ ಕೊಲ್ಲು ಉದ್ದೇಶದಿಂದ ಬಪ್ಪದಂದ ಅಳಿಯು ಒಂದು ಕೆಲವರು ಕಥೆಂಗೆ ಹೇಳ್ತಾರೆ ಎಂಥದ್ದು ಹಾಂ ಅಭಿಮನ್ಯು ಹುಟ್ಟದ ಬಂದರೆ ಅಲ್ಲದೆ ಇದ್ರು ಕೃಷ್ಣಂಗೆ ಮುಂಚೆ ಗೊತ್ತಿರುತ್ತೆ ಅಭಿಮ ಎಂಥದ್ದು ಅದಕ್ಕೂ ಒಂದು ಗಾದೆ ಇತ್ತು ನಳಿ ಹುಟ್ಟಿ ಗೆದ್ದಿ ಕೇಡು ಅಳಿ ಹುಟ್ಟಿ ಮಾವನಿ ಕೇಡಂದಳಿ ಒಂದು ಗಾದೆ ಸಮೇತ ಹೇಳ್ತಾರೆ ಈ ಅಭಿಮನ್ಯು ಹುಟ್ಟರೆ ಮುಂದೆ ಕೃಷ್ಣಂಗೂ ಕಷ್ಟ ಇತ್ತು ಲೋಕಕ್ಕೂ ಕಷ್ಟ ಇತ್ತು ಅಂದ್ ಕೃಷ್ಣಂಗೆ ಮುಂಚೆ ಗೊತ್ತಿದ್ದಿ ತಮ್ರು ಹಾಂಗಾಗಿ ಕೃಷ್ಣ ಎಂತ ಮಾಡ್ತಾ ಅಂತ ಹೇಳಿದ್ರೆ ಆ ಮಗು ಹೊಟ್ಟೆಂಗಿದ್ದ ಸಂದರ್ಭದಂಗೆ ಕೈಯಂಗಿದ್ದ ಚಕ್ರ ಬಿಟ್ಟು ತಮ್ರು ಆ ಕೈಯಂಗಿದ್ದ ಚಕ್ರವನ್ನು ಬಿಟ್ಟು ಆ ಶಿಶು ಮುಂಚೆ ಹೇಳಿತ್ತು ಏಳು ತಲೆಯನ್ನು ನಾನು ಏಳು ಭುಜದನ್ನು ನಾನು ಅಂತ ಹೇಳಿದ್ರೆ ಅದು ಯಾವ ರೀತಿ ಅಂತ ಹೇಳಿ ಕಲ್ಪನೆ ಗೊತ್ತಿಲ್ಲ ಏಳು ತಲೆಯನ್ನು ಮತ್ತು ಏಳು ಭುಜದನ್ನು ನಾನು ಅಂತ ಹೇಳಿ ಕೊಯ್ ಕೃಷ್ಣ ಎಂತ ಮಾಡ್ತಾ ಆ ಹೊಟ್ಟೆಗಿದ್ದ ಮಗುವಿನ ಶಿರ ಕಡಿತು ನಮ್ಮ ಚಕ್ರ ಬಿಟ್ಟು ಬಹುಶಃ ಕೃಷ್ಣ ಕಡದ್ದು ಆ ಮಗುವಿನ ಆರು ತಲೆ ಆಗಿರ್ಬೋದು ಎಂತಕ್ಕಂತ ಹೇಳಿದ್ರೆ ಅಭಿಮನ್ಯು ನಾವೆಲ್ಲ ಕಂಡ ಅಭಿಮನ್ಯುನ ಕಥೆಯ ಪ್ರಕಾರ ಪುರಾಣದ ಪ್ರಕಾರ ಇನ್ನೊಂದ್ರಗೂ ಯಕ್ಷಗಂಧ ಮತ್ತೊಂದು ಕಂಡಗಳಿಗೆ ಆ ಅಭಿಮನ್ಯುಗೆ ಒಂದು ತಲೆ ಇದ್ದಿತ್ತು ಹಾಗಾಗಿ ಕೃಷ್ಣ ಅವನ ಎರಡು ಭುಜವನ್ನು ಬಿಟ್ಟು ಆಚಿದೊಂದು ಈಚಿದೊಂದು ಎರಡು ಭುಜವನ್ನು ಬಿಟ್ಟು ಇನ್ನು ಉಳಿದಂತಹ ಐದು ಭುಜ ಹಾಗೆ ಐದು ಆರು ತಲೆಯನ್ನು ಕಡ್ದಿರಬಹುದೇನು ಈ ಕಥೆ ಪ್ರಕಾರ ಅಂತ ಹೇಳಿದ್ರೆ ಇದು ಜಾನಪದದ ಒಂದು ಕಲ್ಪನೆ ಈ ಕಲ್ಪನೆ ಈ ರೀತಿಯ ಹಾಡನ್ನು ಕಟ್ಕೊಂಡಿರೆ ಎಂಥದೇ ಆಗಲಿ ಅವ್ರ ಹಾಡನ್ನು ಯಾವ ರೀತಿ ಕಟ್ಕೊಳ್ಳಿ ಎಂಥದೇ ಮಾಡಲಿ ಬಾಯಿಂದ ಬಾಯಿಗೆ ಈ ಪುರಾಣದ ಕಥೆಗಳನ್ನು ತಿಳಿಸ್ತಾ ಇದ್ರು ಇವತ್ತು ಪುರಾಣಕ್ಕೋಸ್ಕರವೇ ಸುಮಾರು ಧಾರಾವಾಹಿ ಬತ್ತು ಬೇಕಾದ ಬೇಕಾದ ನಮ್ಮನೆ ಪುಸ್ತಕ ಇತ್ತು ಇವತ್ತಿನವರಿಗೆ ಎಲ್ಲರಿಗೆ ಓದಕ್ಕೆ ಬತ್ತತ್ತು ಹಾಗಾದ್ರೂ ಯಾರೇ ಆಗಲಿ ಹೆಚ್ಚಿನವ್ರು ಅದನ್ನು ಓದಕ್ಕಾಗಲಿ ತಿಳ್ಕೊಂಬ್ದಾಗಲಿ ಅದನ್ನೇ ಆದ ಪ್ರಯತ್ನ ತುಂಬ ಕಮ್ಮಿ ಮಾಡ್ತಿದ್ರೆ ಹಿಂದಿನವ್ರು ಎಷ್ಟು ಕಾಣಿ ಬರೀ ಹಾಡಿನೊಳಗೆ ಇಡೀ ಕಥೆಯನ್ನು ಕಲ್ತ್ಕೊಂಡು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಅದನ್ನು ತಿಳಿಸ್ತಾ ಇದ್ರು ಎಲ್ಲ ಕೂಡಿ ಹಾಡು ಹೇಳಿಸ್ರಿಗೆ ಅವ್ರಿಗೆ ಕಥೆಯೂ ಗೊತ್ತಾತಿತ್ತು ಆ ಕೆಲಸದ ಹಾಡು ಹೇಳ್ತಾ ಕೆಲಸ ಮಾಡಿಸ್ರಿ ಆ ಕೆಲಸದ ದಣಿವೂ ಕಮ್ಮಿ ಆಗ್ತಿದ್ದಿತ್ತು ಇಂಥದ್ದೆಲ್ಲ ಇವತ್ತು ಎಲ್ಲೂ ಕಾಂಬಕ್ಕಿಲ್ಲ ಪೂರ ಹೋಯ್ತು ಎಲ್ಲೋ ಒಂದೊಂದು ಬದಂಗೆ ಕೆಲವರು ದಾಖಲೀಕರಣ ಮಾಡ್ಯಾರ ವರಮಹಾಲಕ್ಷ್ಮಿ ಹೊಳ್ಳ ಅವರ ಅಕ್ಕ ಕುಂಕುಮದ ಅಕ್ಕ ಪುಸ್ತಕದಂಗೆ ತುಂಬ ಕುಂದಾಪುರ ಕನ್ನಡದ ಹಾಡುಗಳನ್ನು ಬರೆದಿರೋ ಹಾಗೆ ಕೆಲವರು ಇನ್ನೂ ಬರೆದಿರೋರು ಬೇರೆ ಬೇರೆ ನಾನು ಈ ಪುಸ್ತಕವನ್ನು ಓದೋದಕ್ಕೋ ಆ ಪುಸ್ತಕದ ಇದ್ದು ಕೆಲವೊಂದು ಗೊತ್ತಿತ್ತು ಹಾಗೆ ಹಳೆಯರ ಮಳೆಯರ್ ಕೇಂಡ ಅವ್ರು ಇವರೆಲ್ಲ ಇದು ಮಾಡಿದಾಗಳಿಗೆ ಕೆಲವು ವಿಷಯಗಳು ಸಿಕ್ಕಿತ್ತು ಹಾಗೆ ಮಂಗಳೂರು ಆಕಾಶವಾಣಿಗೆ ದೇವ ಹನೇಹಳ್ಳಿ ಅವರು ಅದೆಷ್ಟೋ ಪ್ರಯತ್ನ ಮಾಡಿ ತುಂಬ ಪ್ರಯತ್ನದಿಂದ ಈ ಜನಪದದ ಸಂಗ್ರಹಗಳನ್ನೆಲ್ಲ ಮಾಡ್ಯಾರ ಆಕಾಶವಾಣಿ ಕಾರ್ಯಕ್ರಮದಂಗೆ ಮುಂಚೆ ಸುಮಾರು ಈ ಜಾನಪದ ಹಾಡುಗಳೆಲ್ಲ ಬತ್ತಿತ್ತು ಅದರಂಗೆ ತರಹವಾರಿ ಅಂತ ಹೇಳಿದ್ರೆ ಬೇರೆ ಬೇರೆ ನಮ್ಮನೆ ಎಷ್ಟೆಷ್ಟೋ ಹಾಡುಗಳನ್ನು ಕೇಂಬಕ್ಕೆ ಅನುಕೂಲ ಮಾಡಿಕೊಟ್ಟಿರು ಇವತ್ತು ಇವೆಲ್ಲ ಹಾಡಬೇಕಂತ ಹೇಳಿದ್ರೆ ಭವಿಷ್ಯ ಸಿಕ್ಕೋದು ಭಾರಿ ಕಮ್ಮಿ ಏನು ಯಾಕಂತ ಹೇಳಿದ್ರೆ ಆ ಹಾಡುವ ತಲೆಗಳಿಲ್ಲ ಅದನ್ನು ಆಲಯಿಸುವ ಕೆಮ್ಮಿ ಮೊದಲೇ ಇಲ್ಲ ಹಾಗಾಗಿ ಇವೆಲ್ಲ ಅಲ್ಲಲ್ಲಿ ಬಿದ್ದು ಮುಲ್ಲಿಗೆ ಹೋಗಿ ಸೇರ್ಕೊಂಡಿತ್ತು ಎಂಥದ್ದೇ ಆಗಲಿ ಇಷ್ಟೊಳ್ಳೆ ಹಾಡು ಇದೆಲ್ಲ ಇತ್ತು ಇಂಥ ದಾಖಲೀಕರಣ ಎಲ್ಲರೂ ಇದ್ದಿದ್ರೆ ಅದನ್ನೆಲ್ಲ ನಾವು ಮುಂದುವರಿಸ್ಕೋಪ್ಪ ಮುಂದಿನ ತಲೆಮಾರಿನವರಿಗೂ ಅದನ್ನು ಸ್ವಲ್ಪ ತಿಳಿಸಿಕೊಡುವ ಹಾಗೆ ಇನ್ನು ಬೇರೆ ಬೇರೆ ಸಂಚಿಕೆ ಹಂಗೆ ಕರ್ಣ ಹುಟ್ಟದ್ದು ಬೇರೆ ಬೇರೆ ನಿಮಗೆ ಲವಕುಶ ಹುಟ್ಟದ್ದು ಎಲ್ಲ ಕಥೆಯನ್ನು ಮುಂದಿನ ಸಂಚಿಕೆ ಹಂಗೆ ಹೆಗಳಿಕರು ಒಂದು ದಿವಸ ಇಂಥ ಹಾಡುಗಳು ಹೇಳುವ ಸಮಯದಂಗೆ ಅದನ್ನು ತಿಳಿಸ್ತು ಇವತ್ತಿನ ಪ್ರಶ್ನೆ ಸಾಫ್ ಮಾಡಿ ಕೇಳ್ಕಣಿ ಕಾರ್ಯಕ್ರಮದ ಅಕೇರಿದ ಪ್ರಶ್ನೆ ಇದೆ ಈ ಪ್ರಶ್ನೆ ಅಂತ ಕೇಳಿದಿದ್ರೆ ಅಡ್ಬ ಅಂದರೆ ಅಂತ ಅಡ್ಬ ಅಥವಾ ಅಡ್ಬಿ ಅಡ್ಬಿ ಅಥವಾ ಅಡ್ಬ ಅಂತ ಹೇಳ್ರಿ ಅಂತ ಈ ಪದದ ಅರ್ಥವನ್ನು ನಮಗೆ ವಾಟ್ಸಪ್ಗೆ ಕಳಿಸಿಕೊಡಿನಿ ಸಾಫ್ ಮಾಡಿ ಕೇಳ್ಕಣಿ ಕೆಮಿ ಚುರುಕಿ ಇರಲಿ ಕಡ್ಬಲ್ಲ ಕಡ್ಬಲ್ಲ ಅಡ್ಬ ಅಡ್ಬ ಅಥವಾ ಅಡ್ಬಿ ಕೆಲವರು ಅಡ್ಬ ಅಂದಳಿ ಉಚ್ಚಾರ ಮಾಡ್ತಾರೆ ಇನ್ನು ಕೆಲವರು ಅಡ್ಬಿ ಅಂದಳಿ ಉಚ್ಚಾರ ಮಾಡ್ತಾರೆ ಅಂದರೆ ಈ ಪದದ ಅರ್ಥವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿ ಕಳಿಸಿಕೊಡುವ ಅಕೇರಿ ದಿವಸ ಯಾವ್ದು ಕೇಳಿದ್ರೆ ನಾಳೆ ಬಯಸರಿ ಆರು ಗಂಟೆ ಅಂತ ಹೇಳಿದ್ರೆ ಆದಿತ್ಯವಾರ ಬಯಸರಿ ಆರು ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ ಎಲ್ಲರಿಗೂ ಧನ್ಯವಾದಗಳು.